ನಾಡಿನಾದ್ಯಂತ ದಶಕೋಟಿ ರಾಮಜಪ ಯಜ್ಞ ಕೈಗೊಂಡಿರುವುದನ್ನ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಧಾಕರ್ ಶೆಟ್ಟಿಯವರಲ್ಲಿ ಅರಿಕೆ ಮಾಡಿಕೊಂಡಿರುತ್ತಾರೆ. ಅವರ ಮಾರ್ಗದರ್ಶನ ಮತ್ತು ನಿರ್ದೇಶನದಲ್ಲಿ ಇಂದು ನಮ್ಮಲ್ಲಿ ದಶಕೋಟಿ ರಾಮಜಪ ಯಜ್ಞ ನಡೆಯುತ್ತಿದೆ. ತಮ್ಮ ಇಷ್ಟದ ದೇವರನ್ನ ಮನಸ್ಸಿನಲ್ಲಿ ಸ್ಮರಣೆ ತಂದುಕೊಳ್ಳಿ. ಶ್ರೀ ಪುಂಡರೀಕಾಕ್ಷಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣಪತಯೇ ನಮಃ. ಶ್ರೀ ಸೀತಾರಾಮಚಂದ್ರಾಯ ನಮಃ. ಶ್ರೀ ಹನುಮತೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. 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 ಶ್ರೀರಾಮ ಜಯ ರಾಮ, ಜಯ ರಾಮ. ಜಯ ರಾಮ ಶ್ರೀರಾಮ, ಜಯ ರಾಮ, ಜಯ ಜಯ ರಾಮ. ಶ್ರೀರಾಮ 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 ಜಯ ರಾಮ, ಜಯ ಜಯ ರಾಮ. ಆಪದಾಂ ಅಪಹರ್ತಾರಾಂ, ಆಪದಾಂ ಅಪಹರ್ತಾರಾಂ. ದಾತಾರಾಂ ಸರ್ವ ಸಂಪದಾಂ, ದಾತಾರಾಂ ಸರ್ವ ಸಂಪದಾಂ. ಲೋಕಾಭಿರಾಮಂ ಲೋಕಾಭಿರಾಮಂ ಶ್ರೀರಾಮಂ. ಭೂಯೋ ಭೂಯೋ ನಮಾಮ್ಯಹಂ, ಭೂಯೋ ಭೂಯೋ ನಮಾಮ್ಯಹಂ. ತಮ್ಮ ಇಷ್ಟದ ಭಗವಂತನನ್ನ ಮನಸಾರೆ ಸ್ಮರಿಸಿಕೊಳ್ಳಿ. ಭಗವಂತನಲ್ಲಿ ತಮ್ಮ ಕೋರಿಕೆಯನ್ನ, ನಿವೇದನೆಯನ್ನ ಸಲ್ಲಿಸಿ. ಹೇ ಭಗವಾನ್, ಜಗತ್ತಿನ ಚರಾಚರ ಜೀವರಾಶಿಗಳನ್ನ, ಜೀವರಾಶಿಗಳಿಗೆ ಸನ್ಮಂಗಲವನ್ನು, ಶುಭವನ್ನು ಉಂಟು ಮಾಡು. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಎನ್ನುವಂತೆ ನನ್ನ ಹೆತ್ತ ತಂದೆ ತಾಯಿಗಳಿಗೆ, ಹೊತ್ತ ಭೂಮಿಗೆ ಒಳ್ಳೆಯದನ್ನು ಉಂಟು ಮಾಡು, ಶುಭವನ್ನ ಉಂಟು ಮಾಡು, ಸನ್ಮಂಗಲವನ್ನು ಉಂಟು ಮಾಡು. ಹೊತ್ತು ಹೊತ್ತಿಗೆ ಉತ್ತಿ ಬಿತ್ತಿ ಬೆಳೆದಂತಹ
ಫಸಲನ್ನು ನಾಡಿನ ನಾಡಿಗರಿಗೆ ತಲುಪಿಸುತ್ತಿರುವಂತಹ ರೈತ ವರ್ಗಕ್ಕೆ ಧನ್ಯವಾದವನ್ನು ಒಳ್ಳೆಯದನ್ನು ಮಾಡಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡಿ ನಮ್ಮ ದೇಶದ ಗಡಿಗಳಲ್ಲಿ ರಕ್ಷಣೆಯ ಹೊಣೆಯನ್ನು ಹೊತ್ತಿರತಕ್ಕಂತಹ ವೀರ ಯೋಧರುಗಳ ಸಾಹಸ ಕೆಚ್ಚೆದೆಯ ಯೋಗದಾನಗಳಿಗೆ ಅಭಿನಂದನೆಯನ್ನು ಧನ್ಯವಾದವನ್ನು ಸಲ್ಲಿಸ್ತಾ ಅವರಿಗೂ ಒಳ್ಳೆಯದಾಗಲಿ, ಅರಿವಿನ ಗುರುವಾಗಿ ಜ್ಞಾನದ ಧಾರೆಯನ್ನು ಸಮರ್ಪಿಸುತ್ತಿರುವಂತಹ ಸಮಸ್ತ ಗುರುವರೇಣ್ಯರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ, ಜಯವಾಗಲಿ ಎಂಬ ಪ್ರಾರ್ಥನೆಯನ್ನು ಸಲ್ಲಿಸಿ, ರಾಜಕಾರಣಿಗಳಿಗೆ, ಅಧಿಕಾರವನ್ನು ನಡೆಸತಕ್ಕಂತಹ ಅಧಿಕಾರಿಗಳಿಗೆ, ಕಾನೂನನ್ನು ಪರಿಪಾಲಿಸುತ್ತಿರುವಂತಹ ನ್ಯಾಯವಾದಿಗಳಿಗೆ, ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಾಡಿನ ಏಳಿಗೆಗೆ ಶ್ರಮಿಸುತ್ತಿರುವಂತಹ ಸರ್ವ ವರ್ಗಕ್ಕೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ, ಜಯವಾಗಲಿ, ಸನ್ಮಂಗಳವೇ ಉಂಟಾಗಲಿ ಎಂಬ ಪ್ರಾರ್ಥನೆಯ ಮೂಲಕ ನಿವೇದಿಸಿಕೊಳ್ಳಿ. ನನ್ನ ಪರಿವಾರ ಸಮಾಜದ ಒಳಿತಿನಲ್ಲಿ ಕೈಜೋಡಿಸ್ತಾ ಸರ್ವರಿಗೂ ಸನ್ಮಂಗಲವನ್ನು ಉಂಟು ಮಾಡುವ ಮನೋಭಾವ ನನ್ನೊಳಗೆ ಮೂಡಿ ಬರಲಿ. ಹೇ ಭಗವಾನ್, ವಿದ್ಯಾರ್ಥಿಗಳಾದ ನಾವು, ಹೇ ಭಗವಾನ್, ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳು. ನನಗೆ ಹೆಚ್ಚೆಚ್ಚು ಓದಲು ಬುದ್ಧಿ ಕೊಡು, ಓದಿದ್ದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಕೊಡು, ಅರ್ಥವಾದದ್ದನ್ನು ನೆನಪಿಟ್ಟುಕೊಳ್ಳುವ ಶಕ್ತಿ ಕೊಡು. ಸಮಯ ಮತ್ತು ಸಂದರ್ಭದಲ್ಲಿ ಪ್ರಸ್ತುತಪಡಿಸುವ ಕೌಶಲ್ಯವನ್ನು ಕರುಣಿಸು. ನನ್ನ ಕನಸುಗಳಿಗೆ ಮನಸ್ಸನ್ನು ಇಟ್ಟು ಛಲದಿಂದಲೂ ಬಲದಿಂದಲೂ ಶ್ರದ್ಧೆಯಿಂದಲೂ ಯುಕ್ತಿಯಿಂದಲೂ ನಾನು ಕಂಡ ಕನಸನ್ನು ನನಸು ಮಾಡುವಂತೆ ನನ್ನನ್ನು ಪ್ರೇರೇಪಿಸು. ಹೇ ಭಗವಾನ್, ನಿನಗೆ ಅನಂತ ಅನಂತ ಧನ್ಯವಾದಗಳು. ಸರ್ವೇಪಿ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಇಟ್ಟು ನಿಧಾನಕ್ಕೆ ಕಣ್ಣನ್ನು ತೆರೆಯಿರಿ. ಈ ದಶಕೋಟಿ ಶ್ರೀರಾಮ ಜಪ ಮಂತ್ರ ಜಪಯಜ್ಞದಲ್ಲಿ ಭಾಗವಹಿಸಿದಂತಹ ನಮ್ಮ ಸಂಸ್ಥೆಯ ಮಾನ್ಯ ಪ್ರಾಂಶುಪಾಲರು ಹಾಗೂ ಜ್ಞಾನಸುಧ ಶಿಕ್ಷಣ ಸಂಸ್ಥೆಗಳ ಕಾರ್ಕಳ ಜ್ಞಾನಸುಧ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಶ್ರೀ ದಿನೇಶ್ ಎಂ ಕೊಡವೂರು ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಜ್ಞಾನ ಗೋಪಾಲ ವಿದ್ಯಾರ್ಥಿ ನಿಲಯದ ಮುಖ್ಯ ನಿಲಯಪಾಲಕರಾಗಿರುವಂತಹ ಶ್ರೀ ಮಂಜುನಾಥ್ ಮೊದ್ರಾಡಿ ಇವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಜ್ಞಾನ ಪದ್ಮ ವಿದ್ಯಾರ್ಥಿ ನಿಲಯದ ಮುಖ್ಯ ನಿಲಯಪಾಲಕ ಆಗಿರ್ತಕ್ಕಂತಹ ಶ್ರೀಮತಿ ಸೌಜನ್ಯ ಇವರಿಗೂ ಕೂಡ ಧನ್ಯವಾದವನ್ನ ಸಲ್ಲಿಸುತ್ತೇನೆ.
ಮೇಲ್ಗಡೆ ಕುಳಿತಂತಹ ಎಲ್ಲ ಉಪನ್ಯಾಸಕ ಉಪನ್ಯಾಸಕೇತರ ಸಿಬ್ಬಂದಿ ವರ್ಗಕ್ಕೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುವರೆ ತಮ್ಮ ಸಹಕಾರವನ್ನು ನೀಡಿದಂತಹ ಸಮಸ್ತ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ನಡೆಸಿಕೊಡುವರೆ ಮಾರ್ಗದರ್ಶನವನ್ನು ನಿರ್ದೇಶನವನ್ನು ನೀಡಿ ಗೈಡೆನ್ಸ್ ಅನ್ನು ನೀಡಿರತಕ್ಕಂತಹ ಅಧಿಕಾರ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಶ್ರೀ ಸುಧಾಕರ್ ಶೆಟ್ಟಿಯವರಿಗೂ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.